Verse 9 in Hebrews 2 says that Jesus also suffered in this world. ಇಬ್ರಿಯ 2:9 ನಲ್ಲಿ ನಾವು ಓದ್ತೇವೆ, ಯೇಸುಕ್ರಿಸ್ತನು ಸಹ ಲೋಕದಲ್ಲಿ ಶೋಧನೆ ನಿಮಿತ್ತವಾಗಿ ಸಂಕಷ್ಟವನ್ನು ಅನುಭವಿಸಿದನೆಂದಾಗಿ. Oh, he went through a lonely path in this world. ಆತನು ಈ ಲೋಕದಲ್ಲಿ ಒಬ್ಬಂಟಿಗನಾಗಿ ಏಕಾಂಗಿಯಾಗಿ ಹಾದು ಹೋಗಬೇಕಾಗಿ ಬಂತು. Even though he lived sinless and blameless, ಆತನು ಪಾಪರಹಿತ ದೋಷರಹಿತ ಜೀವಿತವನ್ನು ಜೀವಿಸಿದರೂ ಸಹ, he knew that the people of this world will hand him over to be killed on the cross. ಈ ಲೋಕದ ಜನರು ಈತನನ್ನು ಶಿಲುಬೆಗೆ ಹಾಕಿ ಕೊಲ್ಲಲಿಕ್ಕೆ ಒಪ್ಪಿಸಿಕೊಡುತ್ತಾರೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. Even though he helped so many people, ಅನೇಕರಿಗೆ ಈತನು ಸಹಾಯವನ್ನು ಮಾಡಿದರೂ ಸಹ, even though he brought healing to them, ಆತನು ಅನೇಕರನ್ನು ಸ್ವಸ್ಥ ಮಾಡಿದರೂ ಸಹ, even though he did all the good things that he could, aatanu maadbekanta ella olle karyagalannu maadidru saha, they still came back and handed him over to be killed. Avaru hintirigi bandu yesuvanna kollalike yesuvanna hididukottaru. Oh, his heart must have been broken. Aatana hrudaya ondu vele odadu hogirabahudu priyare. Why do I have to go through this path? Yaake ee haadiyalli nanu haadu hogabekagi bantu. They spat at him. Aatana mukhada mele avaru ugulidaru. They mocked him and laughed at him. ಆತನ ಮೇಲೆ ಹಾಸ್ಯ ಮಾಡಿ ಆತನನ್ನ ಹೊಡೆದರು ಬಡಿದರು. When he reached out his disciples saying, pray for me, ಶಿಷ್ಯರ ಬಳಿ ಬಂದು ನನಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಯೇಸುಕ್ರಿಸ್ತನು ಕೇಳಿಕೊಂಡಾಗ, we read in the Bible that he kept saying again and again, I'm going through this path of the cross soon. ನಾನು ಈ ಶಿಲುಬೆಯ ಹಾದಿಯಲ್ಲಿ ಹಾದು ಹೋಗುತ್ತಿದ್ದೇನೆ, ಅತಿ ವೇಗದಲ್ಲಿ ದಯ ಮಾಡಿ ನನಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಯೇಸುಕ್ರಿಸ್ತನು ಹೇಳುವುದನ್ನು ನಾವು ನೋಡುತ್ತೇವೆ. Oh, his heart must have been really broken. ಆತನ ಹೃದಯ ನಿಜವಾಗಲೂ ಸಹ ಒಡೆದು ಹೋಗಿರುವುದ ಸಂದರ್ಭದಲ್ಲಿ, Jesus was filled with so much fear having to go through that path. ಯೇಸುಕ್ರಿಸ್ತನಿಗೆ ಬಹಳ ಭಯವಾಗಿತ್ತು, ಯಾಕಂದ್ರೆ ಈ ಹಾದಿಯಲ್ಲಿ ಆತನ ಹಾದು ಹೋಗಬೇಕಲ್ಲ ಎಂಬುದಾಗಿ. And he looked around for any support. ಯಾರಾದರೂ ಸಹಾಯ ನೀಡುತ್ತಾರೆ ಎಂಬುದಾಗಿ ಸುತ್ತಲೂ ಆತ ನೋಡಿದನು. But all his disciples could do was say that we will be with you. ಆದರೆ ಶಿಷ್ಯರಲ್ಲೂ ಹೇಳಿದಂಥದ್ದು, ನಾವೆಲ್ಲರೂ ನಿನ್ನೊಂದಿಗೆ ಇದ್ದೇವೆ ಎಂಬುದಾಗಿ ಆ ಒಂದು ಮಾತು ಮಾತ್ರ. Oh, we'll be with you till the end. ನಾವು ಕಡೆಯವರೆಗೂ ನಿನ್ನೊಂದಿಗೆ ಇರುತ್ತೇವೆ ಎಂಬುದಾಗಿ ಹೇಳಿದರು. They could only try to cheer him up. ಆದರೆ ಯೇಸುವನ್ನ ಮನಸ್ಸನ್ನು ಸಂತೋಷಪಡಿಸಲಿಕ್ಕೆ ಮಾತ್ರ ಹೇಳಿದರು. But he had to go through that path all by himself. ಆದರೆ ಯೇಸುಕ್ರಿಸ್ತನಿಗೆ ಹಾದಿಯಲ್ಲಿ ಒಬ್ಬಂಟಿಗನಾಗಿ ಹಾದು ಹೋಗಬೇಕಾಗಿ ಬಂತು. So much fear. ಅಷ್ಟೊಂದು ಭಯ. Oh Lord. ಓ ಕರ್ತನೇ. Should I go through this path? He said. ನಾನು ಈ ಹಾದಿಯಲ್ಲಿ ಹಾದು ಹೋಗಬೇಕಾ ಎಂಬುದಾಗಿ ಕೇಳಿದನು. Because he was a mere man in this world just like us. ಯಾಕೆಂದರೆ ನಮ್ಮಂತೆ ಆತನು ಸಹ ಭೂಲೋಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದನು. He knows the pain. ಆತನಿಗೆ ವೇದನೆ ಗೊತ್ತುಂಟು. He knows the agony of temptations when they come against you. ಶೋಧನೆಗಳು ನಿಮ್ಮ ವಿರುದ್ಧವಾಗಿ ಬರುವಾಗ ಅದು ಎಷ್ಟು ಮಟ್ಟಿಗೆ ತೀವ್ರತೆಯನ್ನು ಕೊಂಡು ತರುತ್ತದೆ ಎಂಬುದಾಗಿ ಆತನಿಗೆ ಗೊತ್ತುಂಟು. The temptations of sin trying to come again and again and pull us to a darkness. ಪಾಪದ ಶೋಧನೆಗಳು ಮತ್ತೆ ಮತ್ತೆ ಬಂದು ನಮ್ಮನ್ನು ಅಂಧಕಾರಕ್ಕೆ ಸೆಳೆದುಕೊಂಡು ಹೋಗುತ್ತದೆ. ಈ ಒಂದು ಕಾರ್ಯ ಯೇಸುವಿಗೆ ಚೆನ್ನಾಗಿ ಗೊತ್ತುಂಟು. The anger that comes in our heart. ನಮ್ಮ ಹೃದಯದಲ್ಲಿ ಬರುವಂತಹ ಕೋಪಗಳು. The murderous intent that comes in us. ಕೊಲೆ ಮಾಡಲಿಕ್ಕಿರುವಂತಹ ಒಂದು ದುರಿಚ್ಛೆ ನಮ್ಮಲ್ಲಿ ಅನೇಕ ಸಾರಿ ಬರುವುದುಂಟು. Today God visits your heart wherever you are. ನೀವು ಎಲ್ಲೇ ಇದ್ದರೂ ಸಹ ದೇವರು ಈ ದಿವಸ ನಿಮ್ಮ ಹೃದಯವನ್ನು ಸಂದರ್ಶಿಸಲಿಕ್ಕಿದ್ದಾನೆ ಪ್ರಿಯರೇ. He is coming into your heart. ಆತ ನಿಮ್ಮ ಹೃದಯದೊಳಕ್ಕೆ ಬರುತ್ತಿದ್ದಾನೆ. Amidst the suffering of this world and the weaknesses the devil tries to bring. ಈ ಲೋಕದ ಸಂಕಷ್ಟಗಳು, ಸೈತಾನ ತರುವಂತ ಎಲ್ಲಾ ಬಲಹೀನತೆಗಳು, ಇವೆಲ್ಲವುಗಳ ಮಧ್ಯದಲ್ಲಿಯೂ ಸಹ, even in this path of suffering he wants to remind us of his love. ಈ ಸಂಕಷ್ಟಗಳ ಹಾದಿಯ ಮಧ್ಯದಲ್ಲೂ ಸಹ ದೇವರು ತನ್ನ ಪ್ರೀತಿಯನ್ನು ನೆನಪು ಮಾಡಿಕೊಡಲು ಬಯಸುತ್ತಾನೆ. Invite Jesus in. ಯೇಸುವನ್ನು ನಿಮ್ಮ ಹೃದಯದೊಳಗೆ ಸ್ವೀಕರಿಸಿರಿ. Invite his love inside your heart. ಆತನ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಲಿಕ್ಕಾಗುವಂತೆ ಆಹ್ವಾನಿಸಿರಿ. Jesus knows your agony. ಯೇಸುವಿಗೆ ನಿಮ್ಮ ವೇದನೆ ಏನು ಎಂಬುದಾಗಿ ಚೆನ್ನಾಗಿ ಗೊತ್ತುಂಟು. And because he went through this path of temptation and suffered. ಆತನು ಶೋಧನೆ ಸಂಕಷ್ಟಗಳ ಹಾದಿಯಲ್ಲಿ ಸ್ವತಃ ತಾನೇ ಹಾದು ಹೋದದರಿಂದ, through death itself. ಆ ಮರಣದ ಹಾದಿಯಲ್ಲೂ ಸಹ, Hebrews 2 says now he is crowned with honor and glory. ಇಬ್ರಿಯ 2ನೇ ಅಧ್ಯಾಯದಲ್ಲಿ ಓದುವ ಹಾಗೆ ಈ ದಿವಸ ಪ್ರಭಾವ ಮಾನವ ಎಂಬ ಕಿರೀಟದಿಂದ ಆತನ ಉನ್ನತಿಗೆ ಏರಿಸಲ್ಪಟ್ಟು ಸಿಂಹಾಸನದಲ್ಲಿ ಆಸೀನಾಗಿದ್ದಾನೆ. He is crowned with honor and glory. ಆತನು ಪ್ರಭಾವ ಮಾನವ ಎಂಬ ಕಿರೀಟವನ್ನು ಧರಿಸಿಕೊಂಡಿದ್ದಾನೆ. Don't worry my friends. ನನ್ನ ಪ್ರಿಯ ಸ್ನೇಹಿತರೆ ಚಿಂತೆ ಮಾಡಬೇಡಿ. You have gone through this suffering. ನೀವು ಈ ಸಂಕಷ್ಟಗಳಲ್ಲಿ ಈ ಒಂದು ಹಾದಿಯಲ್ಲಿ ಹಾದು ಹೋಗಿದ್ದೀರಿ. You have gone through this pain. ನೀವು ಈ ನೋವಿನಲ್ಲಿ ಹಾದು ಹೋಗಿದ್ದೀರಿ. God wants to give you a crown of glory and honor today.
ದೇವರು ಈ ದಿವಸ ನಿಮಗೆ ಪ್ರಭಾವ ಮಾನ ಎಂಬ ಕಿರೀಟವನ್ನು ಕೊಡಲಿಕ್ಕೆ ಇಚ್ಛೆಯುಳ್ಳವನಾಗಿದ್ದಾನೆ. Because you have suffered for his sake. ಯಾಕೆಂದರೆ ಆತನ ನಿಮಿತ್ತ ಸಂಕಷ್ಟಗಳನ್ನು ಅನುಭವಿಸಿದ್ದೀರಿ. This is what we get when we go through the path of suffering. ನಾವು ಸಂಕಷ್ಟದ ಹಾದಿಯಲ್ಲಿ ಹಾದು ಹೋಗುವಾಗ ದೇವರು ನಮಗೆ ಕೊಡುವಂತಹ ಬಹುಮಾನ ಇದೇ ಆಗಿದೆ. Will you close your eyes and look up to Jesus? ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸುವನ್ನು ದೃಷ್ಟಿಸಿ ನೋಡುವಿರಾ? Will you pray to the King of Kings and the Lord of Lords? ರಾಜಾದಿ ರಾಜನು ಕರ್ತಾದಿ ಕರ್ತನಿಗೆ ನೀವು ಪ್ರಾರ್ಥನೆ ಮಾಡುವಿರಾ? Oh, he sees your heart and he's weeping with compassion. ಆತ ನಿಮ್ಮ ಹೃದಯವನ್ನು ನೋಡಿ ನಿಮಗೋಸ್ಕರ ಕಣ್ಣೀರು ಸುರಿಸುವವನಾಗಿದ್ದಾನೆ. Fill them with your love. ನಿನ್ನ ಪ್ರೀತಿಯಿಂದ ಅವರನ್ನು ತುಂಬಿಸು. Show them how much you love them for. ನೀನು ಅವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೆ ಎಂಬುದಾಗಿ ತೋರಿಸು ತಂದೆಯೇ. Fill them. ಇಲೆ ತುಂಬಿಸು. Take away every evil habit. ಎಲ್ಲಾ ಕೆಟ್ಟ ಚಟಗಳನ್ನು ಅವರನ್ನು ಬಿಟ್ಟು ಹೋಗುವಂತೆ ಮಾಡು. Take away their anger. ಅವರ ಕೋಪವನ್ನು ತೆಗೆದು ಹಾಕು. Take away the murderous intent. ಕೊಲೆ ಮಾಡುವಂತ ಅಭಿಲಾಷೆಯನ್ನು ಅವರ ದೇಹದಿಂದ ಬಿಟ್ಟು ಹೋಗುವಂತೆ ಮಾಡು ಸ್ವಾಮಿ. Take away their pride. ಅವರ ಹೆಮ್ಮೆಯನ್ನು ತೆಗೆದು ಹಾಕು. Fill them with love. ಪ್ರೀತಿಯಿಂದ ಅವರನ್ನು ತುಂಬಿಸು. God has done great things to us today. ದೇವರು ಈ ದಿವಸ ನಮ್ಮ ಜೀವನದಲ್ಲಿ ಅದ್ಭುತವಾದ ಕಾರ್ಯ ಮಾಡಿದ್ದಾನೆ. Just to encourage us. ನಮ್ಮನ್ನು ಪ್ರೋತ್ಸಾಹ ಮಾಡುವುದಕ್ಕೋಸ್ಕರ. And just to say that he is in control of all. ಆತನು ನಮ್ಮ ಜೀವನದಲ್ಲಿ ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದನ್ನು ನಿರೂಪಿಸಲಿಕ್ಕೆ. He will lead us. ಆತನು ನಮ್ಮನ್ನು ನಡೆಸುತ್ತಾನೆ. With his power. ಆತನ ಬಲದಿಂದ. With his love. ಆತನ ಪ್ರೀತಿಯಿಂದ. Thank you Jesus. ವಂದನೆ ಯೇಸುವೇ. We give you all the glory. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸುತ್ತೇವೆ.